ಬೆಂಗಳೂರಿನಲ್ಲಿ ಬಿಬಿಎಂಪಿ ಲಾರಿಗೆ ಮತ್ತೊಂದು ಬಲಿ. ಬಿಬಿಎಂಪಿ ಟಿಪ್ಪರ್ ಲಾರಿ ಡಿಕ್ಕಿಯಾಗಿ ಮಹಿಳೆ ಸಾವು. ಬ್ಯಾಟರಾಯಪುರ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಇದು. ಬಿಬಿಎಂಪಿಯ ಲಾರಿಯಾಗಿರಬಹುದು, ಈ ರೀತಿಯ ಒಂದು ವ್ಯವಸ್ಥೆಗೆ ಇನ್ನೆಷ್ಟು ಬಲಿ ಆಗಬೇಕು ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಬಿಎಂಪಿ ಲಾರಿಗೆ ಈಗಾಗಲೇ ಮತ್ತೊಂದು ಬಲಿಯಾಗಿದೆ. ಟಿಪ್ಪರ್ ಲಾರಿ ಡಿಕ್ಕಿಯಾಗಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಏನು ಗಂಡ ಹೆಂಡತಿ ಒಂದು ನಾಗರಬಾವು ವ್ಯಾಪ್ತಿಯಲ್ಲಿ ಮೇನ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹಿಂದಗಡೆಯಿಂದ ಬಿಬಿಎಂಪಿಯ ಟಿಪ್ಪರ್ ಲಾರಿ ಹೊಡೆದ್ಬಿಟ್ಟು ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಹಾಗಾನೆ ಇಲ್ಲಿನ ಒಂದು ಚಾಲಕನ ನಿರ್ಲಕ್ಷ್ಯದಾಗಿ ಒಂದು ಘಟನೆ ನಡೆದಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಬ್ಯಾಟರಾಯ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ನಿನ್ನೆ ಬೆಳಗ್ಗೆ 9:50 ಸುಮಾರಿಗೆ ನಡೆದಿರುವ ಈ ಘಟನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಮಹಿಳೆ ಒಂದು ಸಾವನ್ನಪ್ಪುತ್ತಾಳೆ. ಇವರು ನಾಗರಭಾವೆ ರಸ್ತೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಿರುವಾಗ ಈ ದಂಪತಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತಾರೆ. ವಿಜಯಕಲಾ ಜೊತೆಗೆ ಹೋಗ್ತಿದ್ದ ಪತಿ ಯೋಗೇಂದ್ರ ಕೂಡ ಈ ವೇಳೆ ಹಿಂಬದಿಯಿಂದ ಬಂದು ಏನು ಡಿಕ್ಕಿ ಹೊಡೆಯುತ್ತೆ, ಆ ಕಾರಣಕ್ಕಾಗಿ ಹಿಂದೆ ಕೂತಿದ್ದ ವಿಜಯಕಲಾ ಏಕಾಏಕಿ ಬಿದ್ದು ಹೋಗ್ತಾರೆ. ಏಕಾಏಕಿ ಬಿದ್ದ ನಂತರ ಇವರನ್ನು ಆಸ್ಪತ್ರೆಗೆ ಕೂಡ ಒಂದು ದಾಖಲಾಗಿಸಲಾಗುತ್ತೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪುತ್ತಾರೆ ಇನ್ನು ವಿಜಯಕಲಾ. ಈ ರೀತಿಯಾಗಿ ಒಂದು ಘಟನೆ ನಡೆದಿರುವುದು ನಾಗರಬಾವಿ ರಸ್ತೆಯಲ್ಲಿ. ಇದು ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಟಿಪ್ಪರ್ ಲಾರಿಗೆ ಬಲಿಯಾಗಿದೆ. ನೀವೇನು ದೃಶ್ಯಾವಳಿಗೆಲ್ಲ ನೋಡ್ತಿದ್ರೆ ಇವರು ವಿಜಯಕಲಾ, ಇವರ ಪತಿ ಯೋಗೇಂದ್ರ ಅವರ ಜೊತೆಗೆ ಏನು ದ್ವಿಚಕ್ರ ವಾಹನದಲ್ಲಿ ತೆರಳ್ತಾ ಇರ್ತಾರೆ. ಆ ಬದಿ ಹಿಂಬದಿಯಲ್ಲಿ ಕೂತಿದ್ದ ವಿಜಯಕಲಾಗೆ ಹೆಚ್ಚಿನ ಗಾಯ ಆಗುತ್ತೆ. ಹಿಂಬದಿಯಿಂದ ಟಿಪ್ಪರ್ ಲಾರಿಗೆ ಗುದ್ದಿದ ತಕ್ಷಣ ಅವರನ್ನು ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಒಂದು ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪುತ್ತಾರೆ. ಇದು ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ನಡೆದ ಒಂದು ಘಟನೆ ಇದು. ಯೋಗೇಂದ್ರ ಗಾಯಗೊಳಗಾಗಿದ್ದು ಕೂಡ ಅವರು ಕೂಡ ಗಾಯ ಆಗಿದೆ, ಆದರೆ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಇದು ಕೂಡ ಬ್ಯಾಟರಾಯಪುರ ಸಂಚಾರಿ ಏನು ಪೊಲೀಸ್ ಠಾಣೆ ಇದೆ ಅಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಈ ಬಿಬಿಎಂಪಿ ಚಾಲಕರೇ ಇರ್ಬೋದು, ಈ ಬಿಎಂಟಿಸಿ ಚಾಲಕರೇ ಇರ್ಬೋದು, ಇವರು ಒಂದು ವೇಗದ ಮಿತಿಯನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಅಷ್ಟು ವೇಗವಾಗಿ ಮೇನ್ ರೋಡ್ಗಳಲ್ಲಿ ಯಾಕೆ ಸಂಚರಿಸ್ತಾರೆ, ಅಷ್ಟು ದೊಡ್ಡ ವಾಹನಗಳು ಇವ್ರ ಕೈಯಲ್ಲಿ ಕೊಟ್ಟಿರ್ತಾರೆ, ಅವರನ್ನು ಒಂದು ನುರಿತ ಒಂದು ಚಾಲಕರ ಕೈಗೆ ಯಾಕೆ ಇಂಥ ಒಳ್ಳೆ ಕೆಲಸಗಳನ್ನು ಕೊಡುವುದಿಲ್ಲ? ಯಾಕಂದರೆ ಇದು ಈ ಹಿಂದೆನೂ ಕೂಡ ಈ ಟಿಪ್ಪರ್ ಲಾರಿಗಳಿರ್ಬೋದು, ಬಿಎಂಟಿಸಿ ಡ್ರೈವರ್ಗಳಿರ್ಬೋದು, ಈ ರೀತಿಯ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರ ಮೇಲೆ ಒಂದು ಏನು ಆಕ್ಸಿಡೆಂಟನ್ನು ಮಾಡ್ತಾನೇ ಇರ್ತಾರೆ, ಅಲ್ಲಿಂದ ಪರಾರಿ ಆಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಕ್ರಮಗಳು ಕೂಡ ಅವ್ರ ಮೇಲೆ ಆಗೋದಿಲ್ಲ. ಹಾಗಾಗಿ ಅವರು ಒಂದು ಏನು ಬಿಡು ಸಸ್ಪೆಂಡ್ ಆಗುತ್ತೆ, ಮತ್ತೆ ನಾವು ಡ್ಯೂಟಿಗೆ ಬರ್ತೀವಿ ಅನ್ನೋ ನಿರ್ಲಕ್ಷ್ಯದಿಂದಾಗಿ ಏಕಾಏಕಿ ದೊಡ್ಡ ಗಾಡಿಗಳನ್ನು ಈ ಒಂದು ಘಟನೆ ನಡೆದಿರೋದ್ರಿಂದಾಗಿ ಇಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ಇದರ ಹೊಣೆಯನ್ನು ಹೊತ್ಕೊಬೇಕಾಗುತ್ತೆ. ಯಾಕಂದರೆ ಅವರಿಗೆ ಸಂಬಂಧಿಸಿದ ಲಾರಿ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಇಂತಹ ಘಟನೆಗಳು ಈ ಮೊದಲು ಕೂಡ ನಡೀತಾ ಇದ್ದಾವೆ. ಇಂತಹ ಕೇರ್ಲೆಸ್ ಚಾಲಕರನ್ನು ಬಿಬಿಎಂಪಿ ಇಟ್ಕೊಂಡಿರೋದು ಈ ಒಂದು ಘಟನೆಗೆ ಕಾರಣ. ಆ್ಯಕ್ಚುಲ್ ಆಗಿ ಏನು ನಡೀತು, ಈ ಘಟನೆ ಎಲ್ಲಾಗಿದ್ದು ವಿಶ್ವನಾಥ್? ಏನೋ ಪದೇ ಪದೇ ಬಿಬಿಎಂಪಿ ಕಟ್ಟದ ಲಾರಿಗಳಿಗೆ ಅನೇಕ ಅಮಾಯಕ ಜೀವಿಗಳು ಬಲಿಯಾಗ್ತಾ ಹೋಗ್ತಾ ಇವೆ. ಸದ್ಯಕ್ಕೆ ನಿನ್ನೆ ಕೂಡ ಇಂತಹದೇ ಒಂದು ಘಟನೆ ನಡೆದಿರುವಂಥದ್ದು. ಏನೋ ಬ್ಯಾಟರಾಯನಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಏನೋ ಗಂಡ ಹೆಂಡತಿ ಬೈಕ್ನಲ್ಲಿ ತೆರಳುತ್ತಾ ಇರ್ತಾರೆ ಸಂಬಂಧಿಕರ ಮನೆಗೆ. ಈ ಒಂದು ಸಂದರ್ಭದಲ್ಲಿ ಲಾರಿ ಒಂದು ಟೆಕ್ಕಿ ಆಗುತ್ತೆ. ವಿಜಯಕಲಾ ಎಂಬ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಆಕೆಗೂ ಕೂಡ ಸೀರಿಯಸ್ ಆಗುತ್ತೆ, ತೀವ್ರ ಬ್ಲೀಡಿಂಗ್ ಕೂಡ ಆಗಿರುತ್ತೆ. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿದಾಗ ಅವರು ಕೊನೆ ಹೇಳಿದ್ದಾರೆ. ಬೈಕ್ ಸವಾರ ಯೋಗೇಂದ್ರ ಏನಿದ್ದಾರೆ ಅವರ ಹಸ್ಬೆಂಡ್, ಅವ್ರಿಗೂ ಕೂಡ ಸರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಅವ್ರಿಗೂ ಕೂಡ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು. ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ನಾರಾಯಣಪುರ ಸಂಚಾರಿ ಠಾಣಾ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಲಾರಿ ಚಾಲಕನ ಒಂದು ಅಜಾಗೃತತೆಯ ಚಾಲನೆ, ಏನು ಅತಿ ವೇಗವಾಗಿ ಚಾಲನೆಯನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಆತ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಿದ್ದಂತಹ ಇಬ್ಬರಿಗೂ ಕೂಡ ಗಂಭೀರ ತೆರನಾದ ಗಾಯಗಳಾಗಿರುತ್ತೆ. ಈಗ ವಿಜಯಕಲಾ ಮೃತಪಟ್ಟಿರುವಂಥದ್ದು ಏನು ಪದೇ ಪದೇ ನೀವು ಕೇಳಿದ ಹಾಗೆ ಬಿಬಿಎಂಪಿ ಕಟ್ಟದಲಾದಿಗಳಿಂದ ಅನೇಕ ಮಂದಿ ಜೀವವನ್ನು ಕಳೆದುಕೊಳ್ತಾನೆ ಇದ್ದಾರೆ. ಅದನ್ನು ಕೂಡ ಬಿಬಿಎಂಪಿ ಎಲ್ಲೋ ಒಂದು ಕಡೆ ಅಸಡ್ಡಿಯನ್ನ ತೋರಿಸ್ತಾ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಬಿಬಿಎಂಪಿಗೆ ಸ್ಪಷ್ಟವಾದ ಸೂಚನೆಯನ್ನ ನೀಡಿರುವಂಥದ್ದು. ಸಂಚಾರಿ ವಿಭಾಗದ ಪೊಲೀಸ್ ಆಯುಕ್ತರಾದಂತಹ ರವಿಕಾಂತೇಗೌಡರು ಈ ಮುಂಚೆನೆ ಹೇಳಿದ್ದಾರೆ, ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ಅವರಿಗೆ ಸ್ಪಷ್ಟವಾಗಿ ತರಬೇತಿ ಇದ್ರೆ ಮಾತ್ರ ಲಾರಿ ಚಾಲಕ ಚಾಲನೆಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನ ಆಡಿದ್ದಾರೆ. ಆದ್ರೂ ಕೂಡ ಬಿಜೆಪಿ ನಿರ್ಲಕ್ಷ್ಯ ಎಲ್ಲೋ ಒಂದು ಕಡೆ ಎದ್ದು ಕಾಣಿಸ್ತಾ ಇದೆ. ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡಂತಹ ಕೆಲಸವನ್ನ ಬಿಬಿಎಂಪಿ ಲಾರಿ ಚಾಲಕರು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ರೇಮ್,
ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವನಾಥ್ ಅವರು ಹೇಳಿದ ಹಾಗೆನೇ ಇಲ್ಲಿ ನುರಿತ ಚಾಲಕರನ್ನು ಒಂದು ಪರವಾನಗಿ ಇಲ್ಲದ ಚಾಲಕರ ಕೈಗೆ ಈ ಒಂದು ರೀತಿಯ ದೊಡ್ಡ ವಾಹನಗಳನ್ನು ಕೊಡುವುದೇ ಇಂತಹ ಘಟನೆಗಳಿಗೆ ಕಾರಣ ಅನ್ನೋದು ಕೂಡ ಮೇಲೋಟಕ್ಕೆ ಕೇಳಿಬರ್ತಾ ಇದೆ. ಇಂತಹ ಘಟನೆಗಳು ಮುಂದೆ ಜರುಗದ ಹಾಗೆ ನುರಿತ ಚಾಲಕರಿಗೆ ಆ ಒಂದು ಈ ರೀತಿಯ ಕೆಲಸಗಳನ್ನು ಕೊಡಬೇಕು, ಬಿಬಿಎಂಪಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಆಗ್ರಹವಾಗಿರುತ್ತೆ.